ಸರ್ ಮಾತಾಡ. ಸರ್ ನಮಸ್ತೆ, ಸ್ಕಂದ ನವೀನ್ ಅಂತ, ಹೈಂದ ಜನಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಈ ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ, ಬುಧವಾರ 20ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಮುಖ್ಯವಾಗಿ ನಮ್ಮ SNR ಆಸ್ಪತ್ರೆಯ ಮುಂಭಾಗ ಇರುವಂತಹ ಆಟೋ ಸ್ಟ್ಯಾಂಡ್ನ ನಮ್ಮ ಯಶ್ ಶ್ರೀನಿವಾಸರು ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಆ ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಎ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಅಹಿಂದ ಜನಸೇವಾ ಸಮಿತಿ ಹಾಗೂ ಆಟೋ ಚಾಲಕರ ಸಂಘ ಹಾಗೂ ಜೊತೆಗೆ ಎ ಶ್ರೀನಿವಾಸ್ ಅವರ ಯುವ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ, ಬೆಳಗ್ಗೆ 10:00 ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಇರುತ್ತೆ. ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಇರುತ್ತೆ, ಜೊತೆಗೆ SNR ಆಸ್ಪತ್ರೆ ರೋಗಿಗಳಿಗೆ ಒಂದು ಫ್ರೂಟ್ಸ್ ವಿತರಣೆ ಕಾರ್ಯಕ್ರಮ ಇರ್ತದೆ, ಮತ್ತೆ ಹಣ್ಣು ವಿತರಣೆ ಇರ್ತದೆ. ನಂತರ ಆಟೋ ಸ್ಟ್ಯಾಂಡ್ ಇಂದ ರ್ಯಾಲಿ ಕಾರ್ಯಕ್ರಮ ಬೆಳಗ್ಗೆ ಮುಕ್ತಾಯವಾಗುತ್ತೆ. ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ 200 ಜನ ಸಾಧಕರಿಗೆ, ಸಂಘಟನೆಯ ಮುಖಂಡರುಗಳು, ಸಾಧಕರು ಇವ್ರನ್ನೆಲ್ಲ ಕರೆಸಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಜೊತೆಗೆ 400 ಜನ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಇರುತ್ತೆ. ಮತ್ತೆ ನಮ್ಮ UGD ಪೌರ ಕಾರ್ಮಿಕರಿಗೂ ಸಹ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಮತ್ತೆ ಜಾನಪದ, ಸಾಂಸ್ಕೃತಿಕ ಈ ರೀತಿ ಕಲಾ ಮನೋರಂಜನಾ ಕಾರ್ಯಕ್ರಮಗಳು ಸಹ ಇರ್ತದೆ. ಸರ್ ಧನ್ಯವಾದಗಳು.